ನಮಸ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗಿನ್ನೀಸ್ ದಾಖಲೆಯ ಪಟ್ಟಿ ಸೇರಿದ ಮಾಣಿಕ್ಯ ಎಂಬ ಪುಟ್ಟ ಹಸು ಕೇರಳದಲ್ಲಿದ್ದು ಅದು ಕೇವಲ ಅರವತ್ತೊಂದು ಪಾಯಿಂಟ್ ಒಂದು ಸೆಂಟಿಮೀಟರ್ ಎಂದರೆ ಇಪ್ಪತ್ನಾಲ್ಕು ಇಂಚು ಮಾತ್ರ ಎತ್ತರವಾಗಿದ್ದು ಅದು ವೇಚೂರು ತಳಿಯಾಗಿದೆ ಗುಡ್ಡಗಾಡಿನ ಕೆಲಸಗಳಿಗೆ ಸೂಕ್ತವಾದ ಕಡಿಮೆ ತೂಕದ ಭಾರತೀಯ ಮೂಲದ ರಾಸು ತಳಿಗಳು ಎಂದರೆ ಕರ್ನಾಟಕ ಮೂಲದ ಮಲೆನಾಡು ಗಿಡ್ಡ ಕೇರಳ ಮೂಲದ ವೇಚೂರು ಮತ್ತು ಆಂಧ್ರ ಮೂಲದ ಪುಂಗನೂರು ತಳಿಗಳು ತನ್ನ ಆಕರ್ಷಕ ಮೈಮಾಟದಿಂದ ಗಮನ ಸೆಳೆಯುವ ಪುಂಗನೂರು ತಳಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಪುಂಗನೂರು ರಾಸುಗಳ ಮೂಲ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಈ ತಳಿಗಳು ಉತ್ತಮ ಹೈನುಗಾರಿಕಾ ತಳಿಗಳಾಗಿವೆ ಇವು ಪ್ರತಿದಿನ ಮೂರರಿಂದ ಐದು ಲೀಟರ್ ಹಾಲನ್ನು ಕೊಡುತ್ತವೆ ಜೊತೆಗೆ ಇತರೆ ರಾಸುಗಳಿಗೆ ಹೋಲಿಸಿದರೆ ಇವುಗಳ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟ್ನ ಪ್ರಮಾಣ ಹೆಚ್ಚಾಗಿದೆ ಎಂದರೆ ಸಾಮಾನ್ಯ ರಾಸುಗಳಲ್ಲಿ ಕೊಬ್ಬಿನ ಪ್ರಮಾಣ ಮೂರರಿಂದ ಮೂರುವರೆ ಪರ್ಸೆಂಟ್ ಇದ್ದರೆ ಪುಂಗನೂರು ರಾಸುಗಳ ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣ ಎಂಟು ಪರ್ಸೆಂಟ್ನಷ್ಟಿರುತ್ತದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ತಳಿಗಳು ಕೇವಲ ಐನುಗಾರಿಕೆಗೆ ಮಾತ್ರವಲ್ಲದೆ ಉಡಿಮಣ್ಣಿನ ಭೂಮಿಯಲ್ಲಿ ದುಡಿಮೆಗೂ ಸೂಕ್ತವಾಗಿವೆ ಇವುಗಳನ್ನು ಪುಂಗನೂರು ಪ್ರಾಂತ್ಯದ ಸ್ಥಳೀಯ ಅರಸರು ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತದೆ ಪಲಮನೇರ್ ಆಸುಪಾಸಿನ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುವ ಭತ್ತದ ಹುಲ್ಲು ಕಬ್ಬಿನ ಸಿಪ್ಪೆ ಶೇಂಗಾ ಹಿಂಡಿ ಇತ್ಯಾದಿಗಳನ್ನು ಇವುಗಳಿಗೆ ಆಹಾರವನ್ನಾಗಿ ನೀಡಲಾಗುತ್ತದೆ ಆಕರ್ಷಕ ಮೈಮಾಟ ಉದ್ದವಾದ ಕತ್ತು ಅಗಲವಾದ ಅಣೆ ಗಿಡ್ಡ ಗೋಪುರಾಕೃತಿಯ ಕೊಂಬು ಚಿಕ್ಕ ಕಾಲುಗಳು ನೆಲ ಮುಟ್ಟುವಂತಹ ಬಾಲ ಈ ತಳಿಯ ವೈಶಿಷ್ಟ್ಯತೆಗಳು ಈ ರಾಸುಗಳು ಬಿಳಿ ಬೂದು ಮತ್ತು ಕೌಲು ಬಣ್ಣಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ ಇವುಗಳನ್ನು ಪ್ರಪಂಚದ ಅತಿಗಿಡ್ಡ ತಳಿ ಎಂದು ಕರೆಯಬಹುದು ಇವುಗಳ ಎತ್ತರ ಎಪ್ಪತ್ತರಿಂದ ತೊಂಬತ್ತು ಸೆಂಟಿಮೀಟರ್ನಷ್ಟಿರುತ್ತದೆ ತೂಕವು ನೂರ ಹದಿನೈದರಿಂದ ಇನ್ನೂರು ಕೆ ಜಿಯಷ್ಟಾಗಿರುತ್ತದೆ ಇಷ್ಟು ಚಿಕ್ಕ ಗಾತ್ರದವುಗಳಾದರೂ ಹಾಲು ಕರೆಯುವಲ್ಲಿ ಮತ್ತು ಕೆಲಸ ಕಾರ್ಯದಲ್ಲಿ ಎತ್ತಿದ ಕೈ ಎನ್ನುತ್ತಾರೆ ರೈತರು ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ಅಭಿಷೇಕ ಮತ್ತು ನೈವೇದ್ಯಕ್ಕೆ ಈ ತಳಿಯ ಹಾಲು ಬಳಸಲಾಗುತ್ತದೆ ಭಾರತೀಯ ಗೋವಂಶದ ಅಳಿವಿನಂಚಿಗೆ ಅತ್ಯಂತ ವೇಗವಾಗಿ ಜಾರುತ್ತಿರುವ ತಳಿಗಳಲ್ಲಿ ಪುಂಗನೂರು ಕೂಡ ಒಂದು ಒಂದು ಕಾಲದಲ್ಲಿ ಆಂಧ್ರ ಪ್ರದೇಶದ ವಯಲ್ಪಾಡು ಮದನಪಲ್ಲಿ ಪಲಮನೇರ್ ಪ್ರಾಂತ್ಯಗಳಲ್ಲಿ ವ್ಯಾಪಕವಾಗಿ ಮನೆಮನಗಳಲ್ಲಿ ತುಂಬಿದ್ದ ಇದು ಇಂದು ತನ್ನ ಹುಟ್ಟೂರಿನಲ್ಲಿಯೇ ಬೆರಳೆಣಿಕೆಯ ಸಂಖ್ಯೆಗಿಳಿದಿದೆ ಎರಡು ಸಾವಿರದ ಐದರಲ್ಲಿ ಆಚಾರ್ಯ ಎನ್ ಜಿ ರಂಗ ಕೃಷಿ ವಿಶ್ವವಿದ್ಯಾಲಯವು ಪುಂಗನೂರು ತಳಿಯ ಪ್ರಾಬಲ್ಯವಿದ್ದ ಪ್ರದೇಶಗಳಲ್ಲಿನ ನೂರ ಐವತ್ತು ಹಳ್ಳಿಗಳಲ್ಲಿ ನಡೆಸಿದ ಗಣತಿಯಲ್ಲಿ ಕೇವಲ ಇಪ್ಪತ್ತೊಂದು ಶುದ್ಧ ಪುಂಗನೂರು ತಳಿಯ ಗೋವುಗಳು ಪತ್ತೆಯಾದವು ಈ ತಳಿಯ ಉಳಿವಿಗಾಗಿ ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ ಪ್ರಯತ್ನಿಸುತ್ತಿದೆ ಇದಿಷ್ಟು ಪುಂಗನೂರು ತಳಿಯ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ